टेपो मान्यते से कदा सुल्तान अंजो इद्दो टेपो मान्यते से कदा सुल्तान अंजो इद्दो ಒಂಥರ ವಿಚಿತ್ರವಾಗಿದೆ. ಸಾಮಾನ್ಯವಾಗಿ ಟಿಪ್ಪು ಸುಲ್ತಾನ್ ಅಂತ ಹೇಳ್ತಾರೆ. ಮಾನ್ಯತೆ ಸಿಗದ ಇದೇನು ಒಗ್ಗರಣೆ ಹಾಕಿದ್ದೀನಿ ನನ್ನಲ್ಲಿ. ನಾನು ಟಿಪ್ಪುನನ್ನು ನೋಡೋಕ್ಕೆ ಹೊರಟದ್ದು ಐಡೆಂಟಿಟಿ ಕ್ರೈಸಿಸ್ ದೃಷ್ಟಿಯಲ್ಲಿ. ಟಿಪ್ಪುಗೆ ಒಂದು ರೀತಿಯಲ್ಲಿ ಐಡೆಂಟಿಟಿ ಕ್ರೈಸಿಸ್. ಅವನು ಸುಲ್ತಾನ ಅಂತ ಅವನಿಗೆ ಮಾನ್ಯ ಮಾಡೋದಕ್ಕೆ ಅಕ್ಕಪಕ್ಕದ ರಾಜರುಗಳು ತಯಾರಿಲ್ಲ. ಪಕ್ಕ ಇರೋ ಮರಾಠಿಯವರಾಗಲಿ, ಹೈದರಾಬಾದ್ ನಿಜಾಮ್ ಆಗಲಿ, ಮದ್ರಾಸ್ ಪ್ರೆಸಿಡೆನ್ಸಿ ಬ್ರಿಟಿಷರಾಗಲಿ, ಹೋಳ್ಕರ್ಗಳಾಗಲಿ, ಸುಲ್ತಾನ ಅನ್ನಕ್ಕೆ ಮಾನ್ಯತೆ ಹೇಗೆ? ಒಂದು ಸ್ವತಂತ್ರ ರಾಜ್ಯದ ಆಡಳಿತ ಮಾಡಿಸುವಂಥವ್ರು ಯಾತಕ್ಕೆ ಇವನಿಗೆ ಮಾನ್ಯತೆ? ಅವ್ರುಗಳು ಕೊಡೋಕ್ಕೆ ತಯಾರಿಲ್ಲ. ಸುಮಾರು 1399 ಮೈಸೂರನ್ನ ಆಳ್ಕೊಂಡು ಬಂದಿದ್ದವರು ಯದುವಂಶದ ಅರಸರು. ಅವರು ವಂಶ ಪಾರಂಪರ್ಯ ಅಂತ ಅವ್ರ ಲೆಕ್ಕ ಆಡ್ತಾ ಬಂದರು. ಎಲ್ಲಿವರೆಗೆ? 1760 ರಾಜ್ಬಡಿಯರು, ರಣದೇವಿ ಕಂಠೀರವ, ದೊಡ್ಡದೇವ್ ರಾಜ್ಬಡಿಯರು, ಚಿಕ್ಕದೇವ್ ರಾಜ ಒಡೆಯರಂತ ಪ್ರಬಲ ಶಕ್ತಿಶಾಲಿ ರಾಜರುಗಳು ಇದ್ದರು. ರಾಜ್ಯದ ವಿಸ್ತಾರವನ್ನು ಅಪಾರವಾಗಿ ಮಾಡ್ತಾರವರು. ರಾಜ್ಯದ ವಿಸ್ತಾರ ರಾಜ ಮಾಡ್ದ ಅಂದರೆ ಇನ್ಯಾವನೋ ಸಣ್ಣ ಪುಟ್ಟ ಪಾಳೆಗಾರ ರಾಜರುಗಳು ಯಾರಿದ್ದಾರೆ ಅವ್ರನ್ನ ಸೋಲಿಸ್ತಾರೆ ಶಕ್ತಿಯಲ್ಲಿ, ಅಥವಾ ಸಾಯಿಸ್ತಾರೆ. ಅವರ ನಾಡನ್ನು ಇವರು ವಹಿಸ್ಕೊಡ್ತಾರೆ, ಆಕ್ರಮಿಸ್ಕೊಡ್ತಾರೆ ಅವರು. ಅವನ ಕತೆ ಮುಗಿತಾ? ಆ ಪಾಳೆಗಾರ ಸಣ್ಣ ರಾಜ ಸತ್ತ. ಅಲ್ಲಿ ವಂಶ ಪಾರಂಪರ್ಯ ಬರೋಲ್ಲ. ಮೈಟ್ ಈಸ್ ರೈಟ್. ತೋಳ್ಬಲ ಯಾವನಿಗೆ ಜಾಸ್ತಿ ಇದ್ದಾನೆ ಗೆದ್ದವನೇ ರಾಜ. ಇದು ಅವತ್ತಿದ್ದಂಥ ರಾಜತ್ವದ ಸಿದ್ಧಾಂತ. ಇನ್ನೊಬ್ಬ ರಾಜ ನನ್ನನ್ನು ಸೋಲ್ಸೋವರೆಗೂ ವಂಶ ಪಾರಂಪರ್ಯ. ಅವನು ಸೋಲಿಸ್ತಾ ನನ್ನ ಕತೆ ಮುಗಿತು. ಹೈದರ್ ಮೈಸೂರಿನಲ್ಲಿ ಕಾಲಾಳು ಸೈನಿಕನಾಗಿ ಸೇರ್ತಾನೆ. ಅವನ ಹಿನ್ನೆಲೆ ಬೇಡ, ಬಡತನ, ತೊಂದರೆ. ಅವನ ಚಾಕಚಕ್ಯತೆ ಇರ್ಬೋದು, ಅವನ ಅದೃಷ್ಟ ಇರ್ಬೋದು. ಯದುವಂಶದ ರಾಜರ ದುರಾಡಳಿತ ಅಥವಾ ದೌರ್ಜನ್ಯ ಇರ್ಬೋದು. ಹೈದರ್ಗೆ ಅವರೇ ರಾಜ್ಯ ವಹಿಸ್ಕೊಡ್ತಾರೆ, ಇಮ್ಮಡಿ ಕೃಷ್ಣರಾಜ ಒಡೆಯರು. ನನ್ನ ಕೈಲಿ ರಾಜ್ಯ ನಿರ್ವಹಣೆ ಮಾಡೋಕ್ಕಾಗೋಲ್ಲಪ್ಪ, ನೀನೇನು ಮಾಡು, ನವಾಬನ್ನವಂಥ ಪದವಿಯನ್ನು ಅವ್ರಿಗೆ ಕೊಡ್ತಾರೆ, ಸರ್ವಾಧಿಕಾರಿ ಅಂತ ಅವರೇ ನೇಮಿಸ್ತಾರೆ. ಕೆಲ ಅವರ ಹತ್ತಿರದ ಸಂಬಂಧಿಗಳು ನಂಜರಾಜಯ್ಯ, ದೇವರಾಜಯ್ಯ, ಕಳಲೆ ನಂಜರಾಜಯ್ಯ ಕೊಡಬಾರ್ದ ತೊಂದರೆಯನ್ನು ಅವರು ಕೊಟ್ಟಿರ್ತಾರೆ ರಾಜರಿಗೆ. ಯುದ್ಧ ಮಾಡೋಕ್ಕೆ ಹೋಗೋ ಸೇನಾಪತಿಗಳವರೇ, ಯುದ್ಧ ಮಾಡೋರು ಅವರೇ. ಬಹುತೇಕ ರಾಜ ಅರಮನೆ ಅಂತಃಪುರದಲ್ಲೇ ಇರ್ತಾನೆ. ಅವ್ರ ಕತೆ ಬೇರೆ. ರಾಜಬಡಿಯರು, ರಣದೇವಿ ಕಂಠೀರವ, ದೊಡ್ಡದೇವ್ ರಾಜಬಡಿಯರು, ಚಿಕ್ಕದೇವ್ ರಾಜಬಡಿಯರು ನಿಜವಾಗಿ ಶೌರ್ಯವಿದ್ದಂಥ ರಾಜರವರು. ಬೇರೆ ರಾಜರುಗಳು ಇನ್ಯಾರೋ ಮಾಡೋದು, ಇವರು ಹೆಸರು ತಗೊಂಡು ಶೋಕಿ ಮಾಡೋದು. ಹೈದರ್ ಸರ್ವಾಧಿಕಾರಿ ಆಗ್ತಾನೆ, ರಾಜ್ಯ ಆಡ್ತಾನೆ. ಅರೆ ತಾನು ರಾಜ ಅಂತ ಹೇಳ್ಕೊಳ್ಳಲ್ಲ, ಡಿಫ್ಯಾಕ್ಟೋ ರೂಲರ್ ಆಡಳಿತಾತ್ಮಕವಾಗಿ ಹೈದರ್. ಆದರೆ ಡಿ ಜೋರೆ ಕಾನೂನಾತ್ಮಕವಾಗಿ ಒಬ್ಬ ರಾಜ ಇದ್ದ.
ರಾಜನ ಹೆಸರಿನಲ್ಲೇ ಹೈದರ್ ರಾಜ್ಯ ಆಯ್ತಾನೆ. ಕೆನ ಬೆಳೆದು ಬಂದು ವಾತಾವರಣ ಆಗ್ತಾರೆ ಇತ್ತು. ಒಬ್ಬ ರಾಜ ಸತ್ತೋದ್ರೆ ಆಗ ಹೈದರ್ ಇನ್ನೊಬ್ಬ ರಾಜಕುಮಾರನಿಗೆ ಹುಡುಕ್ ತಂದು ಪಟ್ಟ ಕಟ್ಟಿ ಅವನ ರಾಜ್ಯ ಅಂತೇಳಿ ಅವನ ಹೆಸರಿನಲ್ಲಿ ರಾಜ್ಯ ಆಡೋನು. ಆ ಥರ ಮೂರ್ನಾಲ್ಕು ಜನ ರಾಜರು ಬರ್ತಾರೆ ಅವನ ಆಡಳಿತದಲ್ಲಿ. 1782 ಡಿಸೆಂಬರ್ ಹೈದರ್ ಸಾಯ್ತಾನೆ. ಹೈದರು ಅನಕ್ಷರಸ್ಥ. ಅವನು ಬೆಳೆದು ಬಂದ ವಾತಾವರಣ ಬಡತನ, ವಿವಶತೆ, ಸಮಸ್ಯೆಗಳ ಮಧ್ಯೆ ಬೆಳೀತಾನೆ ಅವನು. ಅವನ ಟೆಂಪರ್ಮೆಂಟು ಆ ಥರ ಇತ್ತು. ಆದರೆ ಟಿಪ್ಪು ಬೆಳೆದದ್ದು ಒಬ್ಬ ನವಾಬನ ಮಗನಾಗಿ, ಸರ್ವಾಧಿಕಾರಿಯ ಮಗನಾಗಿ ಬೆಳೀತಾನೆ ಅವನು. ಡಿಫ್ಯಾಕ್ಟು ರೂರಲ್ ಮಗನಾಗಿ ಬೆಳೀತಾನೆ. ಇದೊಂದು ಒಂಥರ ಅರಮನೆಯೇ ಹೈದರ್ದನು. ಹೈದರ್ ಅನಕ್ಷರಸ್ಥ. ಹೈ ಅಂತ ಸೈನ್ ಹಾಕೋನು, ಅದು ಉಲ್ಟ ಅಟ್ಟೆ ಅವನು ಗೊತ್ತಿತ್ತು. ಓದೋಕ್ಕೆ ಬರೆಯೋಕ್ಕೆ ಬರೋಲ್ಲ. ನಾಲ್ಕಾರು ಭಾಷೆಗಳು ಮಾತಾಡ್ತಾ ಇದ್ದ. ಕನ್ನಡ, ತಮಿಳು, ತೆಲುಗು, ಪರ್ಷಿಯನ್ನು, ಮರಾಠಿ ಮಾತಾಡೋರು. ನನ್ನ ಮಗ ನನ್ನಂಗೆ ಅನಕ್ಷರಸ್ಥ ಆಗಬಾರ್ದು ಅಂತ ಟಿಪ್ಪುಗೆ ತುಂಬ ಜನ ಮೇಷಿಗಳಿಟ್ಟು ಶಿಕ್ಷಣ ಕೊಡ್ತಾನೆ. ಸಿಕ್ಕಾಪಟ್ಟೆ ಓದಿಸ್ತಾನೆ ಅವ್ರಿಗೆ. ಪರ್ಷಿಯನ್ನು, ಅರಾಬಿಕ್ ಎಕ್ಸ್ಪರ್ಟ್ ಆಗ್ತಾನೆ ಅವನು. ತುಂಬ ಓದ್ತಾನೆ. ಅವತ್ತಿದ್ದ ಸೈನ್ಸ್ ಬಗ್ಗೆ, ಹಿಸ್ಟ್ರಿ ಬಗ್ಗೆ, ಪರಂಪರೆ ಬಗ್ಗೆ ಓದ್ತಾನೆ. ಅವನ ಮನೆಯಲ್ಲೇ ದೊಡ್ಡ ಲೈಬ್ರರಿ ಇತ್ತು. ಟಿಪ್ಪು ಸತ್ತಾಗ ಬ್ರಿಟಿಷರು ಹಾಳು ಮಾಡ್ತಾರೆ. ಬ್ರಿಟಿಷ್ ಲೈಬ್ರರಿ ಲಂಡನಿಗೆ ತಗೊಂಡೋಗ್ತಾರೆ. ಸ್ವಲ್ಪ ಬ್ರಿಟಿಷ್ ದೊಡ್ಡ ಜನಕ್ಕೆ ಗಿಫ್ಟ್ ಕೊಡ್ತಾರೆ. ಕೆಲವೊಂದು ಕಲ್ಕತ್ತಾ ಲೈಬ್ರರಿ ಕೇಳ್ಬಿಡ್ತಾರೆ. ಏನು ಕೆಲವು ಏನಾದರೂ ಗೊತ್ತಿಲ್ಲ. ತುಂಬ ದೊಡ್ಡ ಲೈಬ್ರರಿ ಇತ್ತು. ಟಿಪ್ಪು ಈ ನವಾಬನ ಮಗನಾಗಿ, ಡಿಫ್ಯಾಕ್ಟೋ ರೂಲರ್ ಮಗನಾಗಿ ಅವನು ಬೆಳೆದಾಗ ಇವನ ಮನೋಭಾವ ಹೇಗಿತ್ತು ಅಂದರೆ, ಯುದ್ಧದ ಯಾವನು ಗೆಲ್ತಾನೆ ಸಮರದಲ್ಲಿ ಅವನೇ ರಾಜ. ಅಂದರೆ ಯುದ್ಧದಲ್ಲಿ ರಕ್ತ ಚೆಲ್ಲವನು ನಾನು ಗೆದ್ಕೊಂಡು ಬಂದದ್ದು ವಿಜಯಶ್ರೀ ಬಾಲೆಯನ್ನು ಅರಮನೆಯಲ್ಲಿ ಅಂತಃಪುರದಲ್ಲಿ ನಲ್ಲೇ ಹೊಡೆಯೋ ರಾಜ ನಾನೇ ಕೊಡಲಿ, ಬೇಕಾದ್ರೆ ಅವನೇ ಹೋಗಿ ಯುದ್ಧ ಮಾಡಲಿ. ಮೈಟ್ ಈಸ್ ರೈಟ್. ನಾನು ಗೆದ್ದುಕೊಂಡು ಬಂದದ್ದನ್ನು ನಾನು ಎಂಜಾಯ್ ಮಾಡ್ತೀನಿ. ನಾನು ರಾಜನ ಗುಲಾಮ ಅಲ್ಲ ಅನ್ನುವ ಭಾವನೆ ಅವನದು. ಅಷ್ಟೇ, ತೋಳ್ಬಲವೇ ಶಕ್ತಿ, ಗೆದ್ದವನೇ ರಾಜ. ಆದರೆ ಅಕ್ಕಪಕ್ಕದ ರಾಜರು ಒಪ್ಪಕ್ಕೆ ತಯಾರಿಲ್ಲ. ಮರಾಠ, ಹೈದರಾಬಾದ್, ನಿಜಾಮಾ ಯಾರೂ ಒಪ್ಪಲ್ಲ. ಒಂದು ಮೂರ್ನಾಲ್ಕು ಕಡೆ ಅಧಿಕಾರ ಸ್ಥಾಪನೆ ಮಾಡಿದ್ದವರು, ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ, ಕಲ್ಕತ್ತಾ, ಬ್ರಿಟಿಷನ್ನು ಒಪ್ಪಕ್ಕೆ ತಯಾರಿಲ್ಲ. ಆದರೆ ಎಲ್ಲರೂ ಟಿಪ್ಪುನ ಕಂಡು ಹೆದರ್ತಾ ಇದ್ರು. ಅವಾಗ ಎಷ್ಟು ವರ್ಷ ಟಿಪ್ಪುಗೆ? 28 39 ವಯಸ್ಸಿಗೆ ಸಾಯ್ತಾನೆ ಅವನು. 1750 ಅವನು ಕಾಣುತ್ತೆ ಅವ್ನು ಹುಟ್ಟೋದು. 99 ಸಾಯ್ತಾನೆ. ಮೂವತ್ತರ್ವತ್ತು ವರ್ಷ ಬದಲು ಹೇಳ್ತಿದ್ದಾರೆ ಕರೆಕ್ಟಾಗಿ, ಅವ್ನು ಡೇಟ್ ಆಫ್ ಬರ್ತ್ ಹೇಳ್ತಿದ್ದಾರೆ. ಇಲ್ಲಿ ನನಗೆ ಇಷ್ಟೊಂದು ಶಕ್ತಿ ಇದ್ದರೂ ಕೂಡ ಅಕ್ಕಪಕ್ಕದವನು ನನಗೆ ಮಾನ್ಯತೆ ಕೊಡದೇ ಇದ್ದಾಗ
ನನಗೇನು ಅನಿಸುತ್ತೆ, ಎಲ್ಲರೂ ನನ್ನನ್ನು ತುಳಿಯೋದಕ್ಕೆ ಒಗ್ಗಟ್ಟಾಗಿ ಪ್ರಯತ್ನ ಪಡುವಾಗ ಒಟ್ಟೊಟ್ಟು ಯಾರೂ ನನ್ನನ್ನು ಸೋಲ್ಸೋಕ್ಕಾಗಲ್ಲ. ಮರಾಠಿಯವರು, ಇಂಗ್ಲೀಷ್ನವರು ಮತ್ತು ಹೈದರಾಬಾದ್ ನಿಜಾಮ ಒಟ್ಟಿಗಿದ್ದು ಎರಡು ಮೈಸೂರು ಯುದ್ಧದಲ್ಲಿ ಸೋಲ್ತಾರೆ. ಕರ್ನಲ್ ಬೈಲಿ ಮತ್ತು ತಂಡವನ್ನು ಅರೆಸ್ಟ್ ಮಾಡಿ ಇವನು ಜೈಲ್ಗೆ ಹಾಕ್ತಾನೆ ಟಿಪ್ಪು. 16-18 ವರ್ಷದ ಹುಡುಗ ಆವಾಗ ಅವನು ರೆಕಗ್ನೈಸಿ ಕೊಡೋದು ಬಲ್ಲಂಗೆ ಏನನ್ಸುತ್ತೆ ಅವ್ರ ಮನಸ್ಸಲ್ಲಿ? ಮೆರಿಟ್ ಇದ್ದು ನನ್ನನ್ನು ತುಳಿತಾರಲ್ಲ, ಒಂದೇ ಕಾರ್ಡ್ ಅವ್ರಿಗಿಂತ ನಾನು ಶೂರ. ಅದು ನಾನಿರೋದಾಗ ಯದುವಂಶದ ವಂಶ ಪಾರಂಪರ್ಯ ರಾಜ ಅಂತ ಅವ್ರು ಅನ್ಕೋತಾರೆ. ಈ ಐಡೆಂಟಿಟಿ ಕ್ರೈಸಿಸ್ನ ವಾತಾವರಣದಲ್ಲಿ ಟಿಪ್ಪು ಬೆಳೀತಾನೆ. ಇದು ನನ್ನ ದೃಷ್ಟಿಕೋನ, ನಾನು ನೋಡ್ತಾ ಇರೋದು. ಅದಕ್ಕೋಸ್ಕರ ಅವನ ಐಡೆಂಟಿಟಿಗೋಸ್ಕರ ಮುಗಲ್ ಸುಲ್ತಾನನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ. ಅಫ್ಘಾನಿಸ್ತಾನ್ ಇರಾನ್ ದೊರೆಗಳನ್ನ ಸಂಪರ್ಕ ಮಾಡ್ತಾನೆ. ತುರ್ಕಿ ರಾಜ ಅವನು ಧಾರ್ಮಿಕ ಜಗದ್ಗುರು ಬೇರೆ, ಅವನು ಎಲ್ಲರನ್ನೂ ಸಂಪರ್ಕ ಮಾಡ್ತಾರೆ. ಎಲ್ಲರೂ ಕೊಡ್ತೀವಿ, ರೆಕಗ್ನಿಷನ್ ಕೊಡ್ತೀವಿ ಅಂತಾರೆ. ಆ ಬ್ರಿಟಿಷರು ಅಡ್ಡ ಬರ್ತಾರೆ. ಬ್ರಿಟಿಷರು ಕೊಕ್ಕಿ ಆ ಥರ ಇರುತ್ತೆ, ಎಲ್ಲೋ ಒಂದು ಕಲ್ಪಡಿದ್ರೆ ಇವ್ರು ಸಿಕ್ಕಾಕೊಂಡಿರ್ತಾರೆ. ಈ ಥರದಲ್ಲಿ ತುರ್ಕಿ ಸುಲ್ತಾನ ಒಬ್ಬನ ಬಿಟ್ಟರೆ ಬೇರೆ ಯಾರು ಇವ್ರಿಗೆ ರೆಕಗ್ನಿಷನ್, ಅಫ್ಘಾನಿಸ್ತಾನ ಅವನು ಕೊಡೋಕ್ಕೆ ತಯಾರಿ ಹೂ ಅಂತಾರೆ. ಆ ಬ್ರಿಟಿಷ್ನವ್ರು ಅಡ್ಡ ಬರ್ತಾರೆ, ಬ್ರಿಟಿಷರ ಕಡೆ ಅವ್ರಿಗೆ ಹೆದರಿಕೆ. ಯಾಕೆ ಅವರು ಇನ್ಯಾವುದೋ ಒಂದು ಕಡೆ ಬ್ರಿಟಿಷರ ಹತ್ರ ಸಿಕ್ಕಾಕೊಂಡಿರ್ತಾರೆ. ನನಗೂ ನಿನಗೂ ಜಗಳ ಆಗ್ತಿರುತ್ತೆ, ಇಬ್ಬರು ಕೊಡೋಕ್ಕೆ ತಯಾರಿದ್ದಾರೆ ರೆಕಗ್ನಿಷನ್ನು. ಆದರೆ ಬ್ರಿಟಿಷರು ವೇ ಕೊಡಬೇಡ, ನೀನು ಅವ್ರಿಗೆ ಸಹಾಯ ಮಾಡೋಕ್ಕೋರು ನಾನು ನಿನ್ನ ಶತ್ರು ಜೊತೆಗೆ ಸೇರ್ಕೊಂಡು ನಿನ್ನ ಮೇಲೆ ಅಟ್ಯಾಕ್ ಮಾಡ್ತೀನಿ. ಹೀಗೆಲ್ಲ ಕಡೆಯೂ ತಡ್ತಾರೆ ಅವರು. ಅವತರ ಡೆಸ್ಪರೇಟ್ ಆಗಿದ್ದೀರಿ ಅನ್ನಿಸುವಂಥದ್ದು. ಅವ್ರು ತಾಕತ್ತಿದೆ ನನಗೆ, ಅದರಲ್ಲಿ ಅವನಿಗೆ ಯಾವ ಅಪನಂಬಿಕೆಯೂ ಇಲ್ಲ. ಪ್ರತಿಯೊಬ್ಬರಿಗೂ ಗೊತ್ತು ಇವನು ಮಹಾಪರಾಕ್ರಮಿ ಅಂತ. ನಮ್ಮ ದಾರಿಯಲ್ಲಿ ನಾವು ದಾಟಲಾಗದಂಥ ಬಂಡೆ.